ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟ ರೇರಾ ಕಾಯ್ದೆ ಜಾರಿಗೆ ಹಿಂದೇಟು ಹಾಕಿದ್ದ ರಾಜ್ಯ ಸರ್ಕಾರ ಇದೀಗ ಕಾಯ್ದೆ ಜಾರಿಗೆ ಮುಂದಾಗಿದೆ. ಹಾಗಿದ್ರೆ ಈ ಕಾಯ್ದೆ ಜಾರಿಯಿಂದಾಗುವ ಸಾಧಕ ಬಾಧಕಗಳೇನು, ಎಲ್ಲಿದೆ ನೋಡಿ ಅದರ ಸವಿವರ. ರಿಯಲ್ ಎಸ್ಟೇಟ್ ಉದ್ಯಮಗಳಿಂದ ತೊಂದರೆಗೆ ಒಳಗಾಗಿದ್ದ ಗ್ರಾಹಕರನ್ನ ರಕ್ಷಿಸುವ ಉದ್ದೇಶದಿಂದ ರೇರಾ ಕಾಯ್ದೆ ಇವತ್ತಿನಿಂದ ದೇಶದಾದ್ಯಂತ ಜಾರಿಯಾಗಿದೆ. ರೇರಾ ಅಂದರೆ ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ 2016. ಕೇಂದ್ರ ಸರ್ಕಾರದ ಕ್ರಾಂತಿಕಾರಕ ಯೋಜನೆ ಇದಾಗಿದ್ದು, ಮೊದಲಿಗೆ ರಾಜ್ಯದಲ್ಲಿ ಕಾಯ್ದೆ ಜಾರಿಗೆ ಸರ್ಕಾರ ಹಿಂದೇಟು ಹಾಕಿತ್ತು. ಆದರೆ ಇದೀಗ ಕಾಯ್ದೆ ಜಾರಿಗೆ ಮುಂದಾಗಿದೆ ಅಂತ ಹೇಳಲಾಗಿದೆ. ಕಟ್ಟಡ ನಿರ್ಮಾಣ ಮತ್ತು ಖರೀದಿ ವ್ಯವಹಾರವನ್ನ ಪಾರದರ್ಶಕವಾಗಿಸೋದು ಮತ್ತು ಜನಪರವಾಗಿಸೋದು ಈ ಕಾಯ್ದೆಯ ಉದ್ದೇಶವಾಗಿದೆ. ಈಗಾಗಲೇ 19 ರಾಜ್ಯಗಳು ಈ ಕಾಯ್ದೆ ಜಾರಿ ಮಾಡಲು ಮುಂದಾಗಿವೆ. ಆದರೆ ಕರ್ನಾಟಕ ಸೇರಿ ಕೆಲ ರಾಜ್ಯಗಳು ಕಾಯ್ದೆ ಜಾರಿಗೆ ಮನಸ್ಸು ಮಾಡಿರಲಿಲ್ಲ. ಆದರೆ ಇದೀಗ ಕರ್ನಾಟಕ ಕಾಯ್ದೆ ಜಾರಿಗೆ ಮುಂದಾಗಿದೆ. ಆದರೆ ಪ್ರಾಧಿಕಾರ ರಚನೆ ಸಂಬಂಧ ವಿಧೇಯಕ ಪಾಸ್ ಮಾಡಲು ಜೂನ್ ತಿಂಗಳ ಅಧಿವೇಶನದವರೆಗೆ ಕಾಯಬೇಕು ಅಥವಾ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುವ ಮೂಲಕ ಕಾಯ್ದೆ ಜಾರಿ ಮಾಡಬೇಕು. ಇನ್ನು ಕಾಯ್ದೆ ಜಾರಿಯ ಸಾಧಕ ಬಾಧಕಗಳನ್ನ ನೋಡೋದಾದರೆ, ಪ್ರಾಧಿಕಾರ ರಚಿಸದ ರಾಜ್ಯದಲ್ಲಿ ಹೊಸ ನಿರ್ಮಾಣ ಯೋಜನೆಗೆ ಅವಕಾಶವಿಲ್ಲ. ಪ್ರಾಧಿಕಾರ ರಚನೆಯಿಂದ ಗ್ರಾಹಕನೇ ದೊರೆಯಾಗಲಿದ್ದಾನೆ. ಈಗಾಗಲೇ ದೊಡ್ಡ ನೋಟುಗಳ ಅಮಾನ್ಯದಿಂದಾಗಿ ಕಂಗಾಲಾಗಿರುವ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಮತ್ತಷ್ಟು ಪೆಟ್ಟು ಬೀಳಲಿದೆ. ಈ ಕಾಯ್ದೆಯಿಂದ ಡೆವಲಪರ್ಗಳಿಗೆ ರೇರಾ ಕಬ್ಬಿಣದ ಕಡಲೆ ಆಗಲಿದ್ದು, 500 ಚದರ ಮೀಟರ್ ವಾಣಿಜ್ಯ ವಸತಿ ಸಂಕೀರ್ಣದ ನೋಂದಣಿ ಕಡ್ಡಾಯವಾಗಲಿದೆ. ಅದೇ ರೀತಿ ಗ್ರಾಹಕರ ಹಣವನ್ನ ಅನ್ಯ ಉದ್ದೇಶಗಳಿಗೆ ಬಳಕೆ ನಿಷಿದ್ಧ. ನ್ಯಾಯಮಂಡಳಿ ಆದೇಶ ಉಲ್ಲಂಘಿಸಿದರೆ ಜೈಲು ಶಿಕ್ಷೆಗೂ ಅವಕಾಶವಿದೆ. ಅಷ್ಟೇ ಅಲ್ಲದೆ ಗ್ರಾಹಕನ ಒಪ್ಪಿಗೆ ಇಲ್ಲದೆ ನಕ್ಷೆ ಬದಲಾವಣೆ ಅಸಾಧ್ಯ. ನಿಗದಿತ ಸಮಯಕ್ಕೆ ಮನೆ ಪಡೆಯುವ ಹಕ್ಕು ಗ್ರಾಹಕನದ್ದಾಗಲಿದ್ದು, ಪಡೆದ ಮನೆಯಲ್ಲಿ ದೋಷ ಇದ್ರೆ ವರ್ಷದ ಒಳಗೆ ದುರಸ್ತಿಗೂ ಅವಕಾಶವಿದೆ. ಇದೇ ವೇಳೆ ರಿಯಲ್ ಎಸ್ಟೇಟ್ ಸಂಘಟನೆಗಳು ಮತ್ತು ಗ್ರಾಹಕರ ಸಂಘಟನೆಗಳು ರೇರಾ ಕಾಯ್ದೆಯನ್ನು ಸ್ವಾಗತಿಸಿವೆ. ಸರ್ಕಾರಕ್ಕೆ ಕೆಲ ಸಲಹೆಗಳನ್ನು ನೀಡಿವೆ. ಇದು ಆದಷ್ಟು ಬೇಗನೆ ಇದು ಜಾರಿಗೆ ಬರಬೇಕು. ಇದನ್ನು ವಿಳಂಬ ಮಾಡಿದ್ದಾಯಿತು 2008-2013 ಆ್ಯಕ್ಟ್ ಆಯಿತು. 2013 ಆ್ಯಕ್ಟ್ ಅಂತಲೇ 2015-16 ಪಾಸ್ ಆಯಿತು. ಈ ಏನು ನಮ್ಮ ಪ್ರಕಾರ ಏನಿದೆ, ಈ ರಿಯಲ್ ಎಸ್ಟೇಟಲ್ಲಿ ಪಾರದರ್ಶಕತೆ ಖಂಡಿತ ಬರಬೇಕು. ಮತ್ತು ಗ್ರಾಹಕರ ನಿರೀಕ್ಷೆ ಮಾಡೋದು ಅಷ್ಟೇ, ಮನೆ ಕೊಳ್ಳೋರು ನಮಗೆ ನಿಮ್ಮತಿಯಾಗಿ ಇದು ಸಿಗಬೇಕು ಅಂತ. ಆ್ಯಕ್ಟಲ್ಲಿ ಸರಿ ಇದೆ, ರೂಲ್ಸಲ್ಲಿ ಇನ್ನೂ ತಿದ್ದುಪಡಿ ಮಾಡಿ ಇನ್ನೂ ಸ್ಟ್ರಿಕ್ಟು ಲೋಕಲೈಸ್ ಮಾಡಬೇಕು. ಬರೀ ನಾವು ಕೇಳ್ತಾ ಇರೋದು ಇಂಟರ್ಪ್ರಿಟೇಷನ್ ಸರಿಯಾಗಿ ಯಾವಾಗ ಶುರು ಆಗುತ್ತೆ, ಯಾವತ್ತಿಂದ ಆ್ಯಕ್ಟ್ ಬರುತ್ತೆ ಅಂತ ಅಷ್ಟೇ ಕ್ಲಾರಿಫಿಕೇಷನ್ ಕೇಳಿದ್ದೇವೆ ಬಿಟ್ಟು ಆ್ಯಕ್ಟಲ್ಲಿ ಏನು ಚೇಂಜಸ್ ಇರೋಲ್ಲ. ಸೆಂಟ್ರಲ್ ಆ್ಯಕ್ಟ್ ಇದೆ ಅಲ್ಲ, ಅದೇ ಥರ ಇರುತ್ತೆ ಇಲ್ಲ ಲೋಕಲಲ್ಲೂ. ಆ ವಿಧಿ ಅದರ್ ಗೌರ್ಮೆಂಟಲ್ಲಿ ಮಾಡಿರೋ ಥರನೇ ಮಾಡ್ತಾರೆ ಇಲ್ಲಿನೂ. ಬರೀ ಇಂಟರ್ಪ್ರಿಟೇಷನ್ ಡೆಫಿನೇಷನ್ ಕೇಳಿದ್ದೀವಿ ಅಷ್ಟೇ, ಬಂದೇ ಬರುತ್ತೆ ಈಗ ಒನ್ ಆರ್ 2 ಡೇಸಲ್ಲೇ. ಒಳ್ಳೆಯದು, ಬರಲೇಬೇಕು. ಗ್ರಾಹಕ ಕೇಂದ್ರಿತ ಕಾಯ್ದೆ ಜಾರಿಯಿಂದ ಗ್ರಾಹಕನೇ ದೊರೆಯಾಗಿರುವ ಹೊಸ ಶಕೆ ಶುರುವಾದಂತಾಗಿದೆ. ಈ ಹಿಂದೆಯೇ ಈ ಯೋಜನೆಯ ರೂಪುರೇಷೆಗಳನ್ನು ರಾಜ್ಯ ಸರ್ಕಾರ ಸಿದ್ಧಪಡಿಸಿಕೊಳ್ಬೇಕಿತ್ತು. ಆದರೆ ನಗರಾಭಿವೃದ್ಧಿ ಇಲಾಖೆ ಮತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ಸರ್ಕಾರವನ್ನು ತಡೆದಿತ್ತು. ಇದೀಗ ಪ್ರಾಧಿಕಾರ ರಚಿಸುವ ಇಂಗಿತವನ್ನು ರಾಜ್ಯ ಸರ್ಕಾರ ವ್ಯಕ್ತಪಡಿಸಿದೆ ಅಂತ ಹೇಳಲಾಗಿದೆ. ಶ್ರೀನಿವಾಸ್ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.